ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಅಧ್ಯಾಯ 12 ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಭ್ಯಾಸ 12.1 ಪ್ರಶ್ನೆಗಳನ್ನು ನೋಡ್ತಾ ಇದೀವಿ. ತುಂಬಾ ಸೊಗಸಾದ ಪ್ರಶ್ನೆ ಅದರಿ. ಪ್ರಶ್ನೆ ನೋಡ್ರಿ, 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉಂಟಾಗುವ ಕೋನಗಳು, ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಹಾಗಾದ್ರೆ ಪ್ರಸರಣೆಯ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಪ್ರಸರಣೆಯ ಗೋಪುರ ಅಂತಂದ್ರ ಟ್ರಾನ್ಸ್ಮಿಷನ್ ಟವರ್ ಅಂತ ಕರಿತೀವ್ರಿ, ಮೊಬೈಲ್ ಟವರ್ಗಳು. ದೊಡ್ಡ ದೊಡ್ಡ ಊರೊಳಗ ಬಿಲ್ಡಿಂಗ್ ಮ್ಯಾಗ ಮೊಬೈಲ್ ಟವರ್ ಮಾಡಿರ್ತಾರ. ಆ ಮೊಬೈಲ್ ಟವರ್ ಅನ್ನ ನಾವು ಇಲ್ಲಿ ತೆಗಿತೀವಿ ನೋಡ್ರಿ. ಮೊದಲು ಒಂದು ಕಟ್ಟಡ ತೆಗೆದಂತ, ಈ ಕಟ್ಟಡದ ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಒಂದು ಪ್ರಸರಣ ಗೋಪುರವನ್ನ ತೆಗೆದಂತೀವಿ. ಪ್ರಸರಣ ಗೋಪುರವನ್ನ ತೆಗೆಣ, ಇದು ಪ್ರಸರಣ ಗೋಪುರ. ನೆಕ್ಸ್ಟ್ ಅವನೇನ, ಈ ಪ್ರಸರಣ ಗೋಪುರವನ್ನ ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರಸರಣದ ಗೋಪುರದ ತುದಿಯನ್ನು ನೋಡ್ಬೇಕಂದ್ರಿ, ಆಮೇಲೆ ಪ್ರಸರಣ ಗೋಪುರದ ಪಾದನ್ನು ನೋಡ್ಬೇಕಂತ. ಒಂದು ಪಾದನ್ನು ನೋಡ್ಬೇಕಂತ, ಆಮೇಲೆ ಅದರ ತುದಿಯನ್ನು ನೋಡ್ಬೇಕಂತ. ನೋಡ್ರಿ, ಗೋಪುರ ಒಂದರ ಮೇಲ್ ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಬಿಂದುವಿನಿಂದ ನೋಡಿದಾಗ, ನೆಲದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ ತುದಿಯನ್ನು ನೋಡ್ಬೇಕಂದ್ರಿ, ನೆಲದ ಮೇಲಿನ ಬಿಂದುವಿನಿಂದ ಈ ಗೋಪುರದ ಪಾದವನ್ನು ನೋಡ್ಬೇಕಂತ. ಇದು ಕಟ್ಟಡ. ಇದರ ಎತ್ತರ ಎಷ್ಟದ ಕಟ್ಟಡದ ಎತ್ತರ? 20 ಮೀಟರ್ ಅದ್ರಿ. ಈ ಕಟ್ಟಡದ ಎತ್ತರ ಎಷ್ಟದ್ರಿ? 20 ಮೀಟರ್ ಅದ. ಹಾಗಾದ್ರೆ ಅವ್ರೇನ್ ಕೇಳ್ತಾ ಇದ್ರ, ಈ ಒಂದು ಎತ್ತರವನ್ನು ಕ್ವಶನ್ ಮಾರ್ಕ್. ಈ ಒಂದು ಎತ್ತರವನ್ನ ಕ್ವಶನ್ ಮಾರ್ಕ್ ಎಚ್ ಅಂತ ತಗೊಂಡಿದ್ರ. ಈಗೇನ್ ಮಾಡೋಣ, ಅವರು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಯಾವುದು ದೊಡ್ಡ ಕೋನ 60 ಡಿಗ್ರಿ ಅಂತಾರೆ, ಈ ಸಣ್ಣ ಕೋನ 45 ಡಿಗ್ರಿ ಅಂತ ಹೇಳಿದ್ರು. ಈ ಒಂದು ಚಿತ್ರವನ್ನು ನಾವು ರೇಖೀಯವಾಗಿ ಬಿಡಿಸಿದಾಗ ಯಾವ ತರ ಕಾಣ್ತಾರೆ? ಈ ಚಿತ್ರವನ್ನು ರೇಖೀಯವಾಗಿ ಬಿಡಿಸಿದಾಗ ಈ ತರ ಕಾಣ್ತದೆ. ಇದೊಂದು ತ್ರಿಭುಜ ಆಗ್ತದೆ, ಇನ್ನೊಂದು ತ್ರಿಭುಜ ಆಗ್ತದೆ. ಎರಡು ತ್ರಿಭುಜಗಳಾಗ್ತವಾ. ಇದು ಎ ಅಂತ ತಗೊಂಡ್ರೆ, ಇದು ಬಿ ಅಂತ ತಗೊಂಡ್ರೆ, ಇದು ಸಿ ಅಂತ ತಗೊಂಡ್ರೆ, ಡಿ ಅಂತ ತೆಗೆದುಕೊಳ್ಳಿ. ಅವಾಗ ತ್ರಿಭುಜ ಒಂದು ಸಣ್ಣ ತ್ರಿಭುಜ ಆಗ್ತದ, ಇನ್ನೊಂದು ದೊಡ್ಡ ತ್ರಿಭುಜ ಆಗ್ತದ. ಸಣ್ಣ ತ್ರಿಭುಜದೊಳಗ ಈ ಒಂದು ಎತ್ತರ ಕೊಟ್ಟಿದ್ದಾರೆ, 20 ಮೀಟರ್ ಎತ್ತರ ಕೊಟ್ಟಿದ್ದಾರೆ. ಬಿ ಸಿ ಎತ್ತರ ಕೋನ ಎಷ್ಟದ್ರಿ? 45 ಡಿಗ್ರಿ ಅದ. ಇದು ದೊಡ್ಡ ಕೋನ 60 ಡಿಗ್ರಿ ಅದ. ಮೊದಲಿಗೆ ಏನ್ ಮಾಡೋಣ, ಒಂದು ಚಿಕ್ಕ ಕೋನ ತಗೊಂಡ್ರಿ, ತ್ರಿಭುಜ ತಗೊಂಡ್ರಿ, ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಅದ? 45 ಡಿಗ್ರಿ ಅದ. ಕೋನ ಎ ಇಸ್ ಈಕ್ವಲ್ ಟು 45 ಡಿಗ್ರಿ. ನಮಗ್ ಬೇಕಾಗಿದ್ದ ಏನು? ಈ ಒಟ್ಟು ಎತ್ತರ ಬೇಕು. ಈ ಒಟ್ಟು ಎತ್ತರ ಬೇಕಂತಂದ್ರೆ ಮೊದಲು ಏನ್ ಮಾಡೋಣ, ಸಣ್ಣ ತ್ರಿಭುಜ ತೆಗೆದುಕೊಂಡು ಬಿ ಎ ಬಿ ಅನ್ನ ಕಂಡುಹಿಡಿದ್ರು. ಸಣ್ಣ ತ್ರಿಭುಜದೊಳಗೆ ಎ ಬಿ ಕಂಡುಹಿಡಿದು, ಆಮೇಲೆ ದೊಡ್ಡ ತ್ರಿಭುಜದೊಳಗೆ ಆ ಎ ಬಿ ಉಪಯೋಗ ಮಾಡಿ ಬಿ ಡಿ ಅನ್ನ ಕಂಡುಹಿಡಿದ. ಬಿ ಡಿ ಒಳಗೆ ಬಿ ಸಿ ಮೈನಸ್ ಮಾಡೋಣ, ಆನ್ಸರ್ ಬರ್ತದೆ. ನೋಡ್ರಿ, ಈ ಸಣ್ಣ ತ್ರಿಭುಜ ಎ ಬಿ ಸಿ ನಲ್ಲಿ ನಮಗ್ ಬೇಕಾಗಿದ್ದು ಎ ಬಿ ಅಭಿಮುಖ ಬಾಹು ಆಗ್ಲೇ ಪಾರ್ಶ್ವಬಾಹು. ಇದು ಅಭಿಮುಖ ಬಾಹು ಆಗ್ತದೆ, ಇದು ಪಾರ್ಶ್ವಬಾಹು ಆಗ್ತದ. ಟ್ಯಾನ್ ಎ ಅಪ್ಲೈ ಮಾಡ್ಬಿಟ್ಟು, ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಆಗ್ಲೇ ಪಾರ್ಶ್ವಬಾಹು. ಅಭಿಮುಖ ಬಾಹು ಎಷ್ಟದ? ಮೊದಲು ಟ್ಯಾನ್ ಎ ಅಂದ್ರೆ ಎಷ್ಟದ್ರಿ? 45 ಡಿಗ್ರಿ ಅದ. ಅಭಿಮುಖ ಬಾಹು 20 ಅದ, ಪಾರ್ಶ್ವಬಾಹು ಎ ಬಿ ಅದ. ನೆಕ್ಸ್ಟ್ ಟ್ಯಾನ್ 45 ಡಿಗ್ರಿ ಅಂದ್ರೆ 1 ಇಸ್ ಈಕ್ವಲ್ ಟು 20 ಆಗ್ಲೇ ಎ ಬಿ ಬರ್ತದೆ. ಎ ಬಿ ಈ ಕಡೆ ಬಳಸಿ ಗುಣಾಕಾರ ಆಗ್ತದ, ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು? ಎ ಬಿ ಇಸ್ ಈಕ್ವಲ್ ಟು 20 ಮೀಟರ್ ಬಂತು. ಅಂದ್ರೆ ಎ ಬಿ ವ್ಯಾಲ್ಯೂ ಎಷ್ಟು ಬಂತು? 20 ಮೀಟರ್. ಈಗ ನಾವೇನ್ ಮಾಡೋಣ, ದೊಡ್ಡ ತ್ರಿಭುಜ ತಗೊಂಡ್ರೆ, ತ್ರಿಭುಜ ಎ ಬಿ ಡಿ ನಲ್ಲಿ, ತ್ರಿಭುಜ ಎ ಬಿ ಡಿ ನಲ್ಲಿ, ತ್ರಿಭುಜ ಎ ಬಿ ಡಿ ನಲ್ಲಿ ಕೋನ ಎ ಇಸ್ ಈಕ್ವಲ್ ಟು 60 ಡಿಗ್ರಿ. ಯಾಕಂತಂದ್ರೆ ಕೋನ ಜಾಸ್ತಿ ಆಗ್ಬಿಟ್ಟಿ, ಕೋನ ಎ ಇಸ್ ಈಕ್ವಲ್ ಟು 60 ಡಿಗ್ರಿ ಆಯ್ತು. ಹಾಗಿದ್ರೆ ನಾವು ಇಲ್ಲಿ ಮತ್ತೆ ಟ್ಯಾನ್ ಎ ಅಪ್ಲೈ ಮಾಡಿ, ಅಭಿಮುಖ ಬಾಹು ಹಾಗೆ ಪಾರ್ಶ್ವಬಾಹು. ಈಗ ದೊಡ್ಡ ತ್ರಿಭುಜ ತಗೊಂಡಿವಿ, ಅಭಿಮುಖ ಬಾಹು ಏನಾಗ್ತದ? ಬಿ ಡಿ ಆಗ್ತದ. ಪಾರ್ಶ್ವಬಾಹು ಏನಾಗ್ತದ? ಎ ಬಿ ಆಗ್ತದ. ಅಂದ್ರೆ ಅಭಿಮುಖ ಬಾಹು ಬಿ ಡಿ ಹಾಗೆ ಪಾರ್ಶ್ವಬಾಹು ಎ ಬಿ. ಮತ್ತೆ ಟ್ಯಾನ್ 60 ಡಿಗ್ರಿ ಅಂದ್ರೆ, ಸಾರಿ, ಟ್ಯಾನ್ ಎ ಅಂತಂದ್ರೆ 60 ಡಿಗ್ರಿ ಅದ್ರಿ. ಆದ್ರಿಂದ ಬಿ ಡಿ ಅಂದ್ರೆ ಏನು ನೋಡ್ರಿ? ಬಿ ಡಿ ಅಂತಂದ್ರೆ 20+H, 20+H. ಬಿ ಡಿ ಅಂದ್ರೆ
ಇಪ್ಪತ್ತು ಪ್ಲಸ್ ಎಚ್ ಡಿವೈಡೆಡ್ ಬೈ ಎ ಬಿ ಅಂದ್ರೆ ಸುದರಿ ಇಪ್ಪತ್ತು. ನೆಕ್ಸ್ಟ್ ಟ್ಯಾನ್ ಅರವತ್ತು ಡಿಗ್ರಿ ಅಂದ್ರೆ ರೂಟ್ ತ್ರೀ, ರೂಟ್ ತ್ರೀ ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಎಚ್ ಡಿವೈಡೆಡ್ ಬೈ ಇಪ್ಪತ್ತು. ಇದನ್ನ ಈ ಕಡೆ ಕಳಸನ್ ಅಂತ ಹಾಗೇನಾಗ್ತದೆ ಡಿವೈಡೆಡ್ ಬೈ ಇಪ್ಪತ್ತು, ಇದು ಗುಣಾಕಾರ ಇಪ್ಪತ್ತು ಆಗ್ತದೆ. ಆದ್ದರಿಂದ ಇಪ್ಪತ್ತು ರೂಟ್ ಮೂರು ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಎಚ್ ಆಯ್ತು, ಪ್ಲಸ್ ಇಪ್ಪತ್ತು ಈ ಕಡೆ ಕಳಿಸಲು ಮೈನಸ್ ಇಪ್ಪತ್ತು ಆಗ್ತದೆ ಅಂದ್ರೆ ಇಪ್ಪತ್ತು ರೂಟ್ ಮೂರು ಮೈನಸ್ ಇಪ್ಪತ್ತು ಇಸ್ ಈಕ್ವಲ್ ಟು ಎಚ್ ಆಯ್ತು. ಇಪ್ಪತ್ತು ಕಾಮನ್ ತೆಗಿರಿ, ಇಪ್ಪತ್ತು ಕಾಮನ್ ತೆಗೆದಾಗ ರೂಟ್ ಮೂರು ಮೈನಸ್ ಒಂದು ಇಸ್ ಈಕ್ವಲ್ ಟು ಎಚ್ ಆಯ್ತು. ಆದ್ದರಿಂದ ಎಚ್ ಇಸ್ ಈಕ್ವಲ್ ಟು ಇಪ್ಪತ್ತು ರೂಟ್ ಮೂರು ಮೈನಸ್ ಒಂದು ಮೀಟರ್. ಗೋಪುರದ ಎಷ್ಟು ಎತ್ತರ ಎಷ್ಟ್ರಿ? ಗೋಪುರದ ಎತ್ತರ ಇಪ್ಪತ್ತು ಇನ್ ಬ್ರಾಕೆಟ್ ರೂಟ್ ಮೂರು ಮೈನಸ್ ಒಂದು. ಒಂದ್ ವೇಳೆ ರೂಟ್ ಮೂರು ಬೆಲೆ ಕೊಟ್ಟಿದ್ರು ಅಂದ್ರೆ ವ್ಯಾಲ್ಯೂ ಹಾಕಿ, ಇಲ್ಲಾಂದ್ರೆ ಇದೇ ಕೊನೆಯ ಉತ್ತರ ಅಂತ ಆಗ್ತದೆ. ಇದೇ ಇದೇ ತನಗೆ ಮುಂದಿನ ಪ್ರಶ್ನೆಗಳನ್ನು ಬಿಡಿಸ್ಕೊಂಡು ಹೋಗೋಣ ಅಂತ. ಧನ್ಯವಾದ.